ಹರ್ಷ ಬಗ್ಗೆ ಮಾತಾಡಬೇಕು ಸಾರ್ಗೆ ಇರಂತೆಲ್ಲ ಕರೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ತರನೇ ಮಾತಾಡಿಸ್ಬೇಕು ಈಗ ನಾನು ಸಾರ್ಗೆ ಇರೋಣಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ ನಾನು ಹೋಗೋ ಬಾ ಅಂತ ಹೇಳ್ತೀನಿ ನನ್ನ ಪ್ರೀತಿಯ ಗೆಳೆಯ ತುಂಬಾ ಕಷ್ಟಪಡುವಂತ ವ್ಯಕ್ತಿ ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ ಈ ಈ ಸಿನಿಮಾ ಮಾಡಬೇಕಾದ್ರೆ ಅವನ ವಿಷನ್ ಏನಿತ್ತು ವಿಷುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ ಆ ರೀತಿ ತಂದಿದ್ದೀಯ ಆಶಾ ಆಲ್ ದಿ ಬೆಸ್ಟ್ ಒಳ್ಳೆದಾಗಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಲಾಕ್ ಡೌನ್ ಆಗಿ ಮನೆಯಲ್ಲಿ ಕೂತು ಯಾರನ್ನು ಮೀಟ್ ಮಾಡಿರಲಿಲ್ಲ ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ ಅಂಡ್ ಶ್ರುತಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ದೀರಾ ನಾವು ಜಿಮ್ ಅಲ್ಲಿ ಅವರ ಈ ಸ್ಟೋರಿ ನಾನು ಹೇಳಬೇಕು ಇದು ಶುರು ಆಗೋಕ್ಕಿಂತ ಮುಂಚೆ ಅವರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬಾ ಹತ್ತಿರದಿಂದ ನೋಡಿರೋನು ನಾನೇ ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು ಜಿಮ್ಮಿಗೆ ಬಂದವರು ಹೇಳಿದ್ರು ಸಖತ್ ಕಷ್ಟ ಪಡ್ತಾ ಇದ್ರು ನಾವು ಆಗ್ತಾನೆ ಅಂದ್ರೆ ನಾವು ವರ್ಕೌಟ್ ಮಾಡಕ್ ಹೋಗೋಷ್ಟು ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿ ಆಗಿರೋರು ನಾವು ಹಿಂಗೆ ನೋಡಿದ್ರೆ ಸಾಕು ಸುಮ್ಮನೆ ಒಂದು ಆಕ್ಷನ್ ಮಾಡೋರು ಅಕ್ಕ ಓಕೆನಾ ಅಂದ್ರೆ ಹೆಣ್ಣು ಬಿಡಿದೀನಿ ಅಂತ ಸೊ ಅವಾಗ ಹೇಳಿದ್ರು ಅವರು ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಈ ಫಿಲ್ಮ್ಗೆ ಏನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಅಕ್ಕ ಸ್ಲಿಮ್ ಆಗ್ಬೇಕು ಅಂತನಾ ಅಂತ ಇಲ್ಲ ವಿಲನ್ ಆಗ್ಬೇಕು ಅಂತಿದ್ದೀನಿ ವಿಲನ್ ಆಗ್ಬೇಕು ಅಂತನ ಅವಾಗ ಹೇಳಿದ್ರು ಈ ತರದ ಒಂದು ಬಾಟಲ್ ಅಂತ ಸಮಥಿಂಗ್ ಹೇಳಿ ನೋ ಬಾಟಲ್ ಮಣಿ ಕರೆಕ್ಟ್ ಸೊ ಬಾಟಲ್ ಮಣಿ ಅಂತ ಪ್ರಿಪೇರ್ ಆಗ್ತಿದ್ರು ಹೀರೋಗಳು ಪ್ರಿಪೇರ್ ಆಗೋದನ್ನೆಲ್ಲ ಸಿಕ್ಸ್ ಪ್ಯಾಕ್ಸ್ ಅದು ಇದು ಮಾಡಿ ತೋರಿಸ್ತೀರಾ ತೋರಿಸ್ಬೇಕಿತ್ತಲ್ವ ಅಕ್ಕ ರೆಡಿ ಆಗೋದನ್ನ ಆ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅವರು ಅಂಡ್ ಭಾವನಾ ಅವರು ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್ ಐ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್ ಸೊ ಒಂಥರ ಕನ್ನಡದ ಹೀರೋಯಿನ್ ಥರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ ಸೊ ಒನ್ಸ್ ಅಗೇನ್ ಯು ಲುಕಿಂಗ್ ಫ್ಯಾಬ್ಯುಲಸ್ ಗೀತಕ್ಕ